ಮೈತ್ರಿ ಸಂಪುಟದಲ್ಲಿ ಮಹತ್ವದ ದಿವಸ ಇವತ್ತು, ಯಾಕೆಂದರೆ ಇವತ್ತು ಮಧ್ಯಾಹ್ನ ನೂತನ ಸಚಿವ ಸಂಪುಟ ರಚನೆ ಆಗುತ್ತೆ. ಆ ಸಂದರ್ಭದಲ್ಲಿ ಹಲವಾರು ಜನ ಸಚಿವರು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಆದರೆ ಎಂ ಬಿ ಪಾಟೀಲ್ ಮನವೊಲಿಕೆ ಕಾಂಗ್ರೆಸ್ ಹರಸಾಹಸ ಪಡ್ತಿದೆ. ಈ ಕ್ಷಣ ಶಾಸಕರಾದ ಕೃಷ್ಣ ಬೈರೇಗೌಡರು ರಿಜ್ವಾನ್ ಅರ್ಷದ್ ಅವರ ಮನೆಗೆ ಹೋಗಿ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ರಾಜೀನಾಮೆ ಕೊಡಬೇಡಿ, ದುಡುಕಬೇಡಿ, ಹೈಕಮಾಂಡ್ ನಿಮ್ಮ ಜೊತೆಗಿದೆ ಅಂತ ಆಶ್ವಾಸನೆ ಕೊಡುತ್ತಿದ್ದಾರೆ ಕೃಷ್ಣ ಬೈರೇಗೌಡರು. ಜೊತೆಗೆ ರಿಜ್ವಾನ್ ಅರ್ಷದ್ ಕೂಡ ಅವ್ರ ಮನೆಗೂ ದೌಡಾಯಿಸಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸ್ಪೀಕರ್ ಭೇಟಿಗೆ ಹೋಗ್ತಿದ್ದಾರೆ ಎಂ ಬಿ ಪಾಟೀಲ್ ಅವರು. ಈಗ 12:28 ಒಂದು ಕಾಲಿಗೆ ಅವರ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವ್ರನ್ನ ಭೇಟಿ ಮಾಡಬೇಕು ಅಂತ. ಬಬಲೇಶ್ವರದ ಶಾಸಕರಾದ ಎಂ ಬಿ ಪಾಟೀಲ್ ಅವರು ಒಂದು ಕಡೆ, ಅವರ ಅಭಿಮಾನಿಗಳು ಅವರ ಕಾರ್ಯಕರ್ತರೆಲ್ಲ ಅಲ್ಲಿ ಜಮಾವಣೆಗೊಂಡು ಘೋಷಣೆ ಕೂಗ್ತಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇನ್ನೊಂದು ಕಡೆ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಮುಂದಿನ ನಿಲುವು, ಯಾಕೆಂದರೆ ಏನು ನಡೀತು ಅಂತ ನಂಗೆ ಗೊತ್ತಿಲ್ಲ, ಕೇಳ್ಕೊಂಬಿಟ್ಟು ಆಮೇಲೆ ಹೇಳ್ತೀನಿ ನಾನು ಅಂತ ಎಂ ಬಿ ಪಾಟೀಲ್ ಅವರು ಹೇಳ್ತಿದ್ದಾರೆ. ಈ ನಡುವೆ, ಈ ಬೆಳವಣಿಗೆಯ ಮಧ್ಯೆ ಎಂ ಬಿ ಪಾಟೀಲ್ ಅವರ ಮನವೊಲಿಕೆಗೆ ಕಾಂಗ್ರೆಸ್ ಹರಸಾಹಸ. ಇಮಿಡಿಯೇಟ್ ಆಗಿ ಕೃಷ್ಣ ಬೈರೇಗೌಡರು ದಯವಿಟ್ಟೋಗಿ, ರಿಜ್ವಾನ್ ಅರ್ಷದ್ ಅವರು ದಯವಿಟ್ಟೋಗಿ ಅಂತ ಕಳಿಸ್ಕೊಟ್ಟಿದ್ದಾರೆ. ಆದರೆ ಅವರ ಮನವೊಲಿಕೆ ಮಾಡೋಕ್ಕಾಗಿಲ್ಲ ಅನ್ನೋದು ಈ ಕ್ಷಣ ಬರ್ತಿರುವಂತಹ ನಮ್ಮ ಸುದ್ದಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸುಕೇಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಕೇಶ್, ಏನು ನಡೀತಿದೆ ಎಂ ಬಿ ಪಾಟೀಲ್ ಅವರ ಮನೆ ಹತ್ರ? ಹರೀಶ್, ಒಂದಂತೂ ಸ್ಪಷ್ಟ, ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಎಂ ಬಿ ಪಾಟೀಲ್ ಸಾಕಷ್ಟು ಅಸಮಾಧಾನವನ್ನು ಹೊಂದಿದ್ದಾರೆ. ರಾಜೀನಾಮೆ ಕೊಟ್ಟರು ಪರವಾಗಿಲ್ಲ, ಈ ಅವಮಾನ ಬೇಡ ಅನ್ನುವಂತ ಮಟ್ಟಿಗೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಸ್ಪೀಕರ್ ಅವರ ಸಮಯ ಕೇಳಿದಂತ ಹಿನ್ನೆಲೆಯಲ್ಲಿ ಅವರನ್ನ ಸಮಾಧಾನ ಪಡಿಸ್ಲಿಕ್ಕೆ ಈಗ ಶಾಸಕರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಇರ್ಬೋದು, ಮತ್ತು ಹಾಗೆ ರಿಜ್ವಾನ್ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರುವಂತ ಅವರು ಕೂಡ ಬಂದಿರುವಂಥದ್ದು. ಆದ್ರೆ ಅವ್ರು ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಈ ಕ್ಷಣದಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಅದು ದೊಡ್ಡ ಮಟ್ಟದ ನಾಯಕರುಗಳೇ ಈಗ ಏನು ಏನು ಸುಖೇಶ್, ಏನು ಸಮಾಧಾನ ಪಡಿಸೋದು ಅಂದ್ರೆ ಈ ಕ್ಷಣಕ್ಕೆ ಕೃಷ್ಣ ಬೈರೇಗೌಡರು ಮತ್ತು ರಿಜ್ವಾನ್ ಅರ್ಷದ್ ಹೋಗಿ ಏನು ಆಶ್ವಾಸನೆ ಮತ್ತು ಏನ್ ಸಮಾಧಾನ ಹೇಳಬಲ್ಲರು ಎಂ ಬಿ ಪಾಟೀಲ್ರಿಗೆ? ಕಾದು ನೋಡಿ ಅನ್ನುವಂಥದ್ದಷ್ಟೇ, ಅಥವಾ ಇನ್ನೂ ಅವಕಾಶ ಇದೆ, ಇನ್ನು 5 ಸ್ಥಾನಗಳಿದೆ, ಈಗಿನ ಪರಿಸ್ಥಿತಿ ಏನು ಒತ್ತಡಕ್ಕೆ ಮಣಿದು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ದು, ಏನೋ ಈ ರೀತಿ ಒಂದು ಸಮಜಾಯಿಷಿಯನ್ನು ಕೊಡುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಹಾಗೇನಾದ್ರೂ ಅವ್ರಿಗೆ ಸಚಿವ ಸ್ಥಾನವೇ ಇಲ್ಲ ಅನ್ನೋದಾದ್ರೆ ಅವರ ವಿರೋಧಿ ಶಾಸಕರುಗಳಿಗೆ ಸಚಿವ ಸ್ಥಾನ ಸಿಗ್ತಾ ಇರುವಂತದ್ದು. ಆದ್ರೆ ಅವ್ರು ವಿರೋಧ ಮಾಡ್ತಿರುವಂತ ಪ್ರಮುಖ ಅಂಶಗಳಲ್ಲಿ ಇವರು ಸಮುದಾಯದ ಪರವಾಗಿ ಹುಟ್ಟು ಹಾಕಿದಂತ ಹೋರಾಟದ ವಿಚಾರವೂ ಕೂಡ ಪ್ರಮುಖವಾದದ್ದು. ಅವೆಲ್ಲವನ್ನೂ ನಾನು ಪಕ್ಷಕ್ಕಾಗಿ ಮಾಡಿದ್ದೀನಿ ಅನ್ನೋರು ಕೂಡ, ನನಗೆ ಸಚಿವ ಸ್ಥಾನ ಇಲ್ಲ, ನನ್ನ ವಿರೋಧಿಸಿದವರಿಗೆ ಸಚಿವ ಸ್ಥಾನ ಅಂದ್ರೆ ಅದು ಅಷ್ಟು ಗಂಭೀರವಾದ ವಿಚಾರ ಅನ್ನುವಂಥದ್ದು. ಅವರು ರಾಜ್ಯ ನಾಯಕರುಗಳಿರ್ಬೋದು, ಎಐಸಿಸಿ ನಾಯಕರುಗಳಿರ್ಬೋದು, ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕನ್ನೋ ಉದ್ದೇಶದಿಂದ ರಾಜೀನಾಮೆ ಅಂತ ನಿರ್ಧಾರಕ್ಕೆ ಮುಂದಾದಂಥದ್ದು. ಈಗ ಅವ್ರು ಹೋಗಿ ರಾಜೀನಾಮೆ ಕಟ್ಟಕೊಳ್ಳೆ ಅಕ್ಸೆಪ್ಟ್ ಆಗುತ್ತೆ ಅನ್ನುವಂಥದ್ದಲ್ಲ, ಸ್ಪೀಕರ್ ಅವರ ತೀರ್ಮಾನ ಮುಖ್ಯ ಆಗುತ್ತೆ ಅಥವಾ ಇವರಿಗೆ ವಾಪಸ್ ಪಡೀಲಿಕ್ಕೆ ಅವಕಾಶ ಇರುತ್ತೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನು ಖಾಲಿ ಉಳಿದಿರ್ತಕ್ಕಂಥ ಸ್ಥಾನಗಳಲ್ಲಿ ಎಂ ಬಿ ಪಾಟೀಲ್ ಅವರಿಗೆ ಅವಕಾಶ ಒದಗಿಸಿಕೊಡುವಂತ ಒಂದು ಅವೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರುವಂತ ಅಥವಾ ಅದರ ಒಂದು ಬಿಸಿಯನ್ನು ಮುಟ್ಟಿಸುವಂತ ಒಂದು ಪ್ರಯತ್ನವನ್ನು ಎಂ ಬಿ ಪಾಟೀಲ್ ಮಾಡ್ತಾ ಇದ್ದಾರೆ ಅಂತ ಭಾಸವಾಗ್ತಾ ಇದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಸುಕೇಶ್, ಶಿಕ್ಷಣದ ಮಾಹಿತಿಗಾಗಿ. ರಾಜಕೀಯ ನಮ್ಮ ಮನೆ ಆಸ್ತಿನ ಇದು. ಈಗ ನನ್ನ ಮತ ಕ್ಷೇತ್ರದ ಜಿಲ್ಲೆಯ ಜನ ಬಂದಿದ್ದಾರೆ, ನನಗೇನು ಕೂಡ ಈ ಸದ್ಯದಲ್ಲಿ ಹೇಳಿಕೆ ಕೊಡುವಂಥದ್ದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳು ಸಿ ಎಲ್ ಪಿ ಲೀಡರ್ ಸಿದ್ದರಾಮಯ್ಯ ಅವ್ರು ಬಂದಮೇಲೆ ಅವ್ರ ಜೊತೆ ಏನು ನಡೀತು ಅದನ್ನು ಚರ್ಚೆ ಮಾಡಿ ಆಮೇಲೆ ಮುಂದೆ ನಾನು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನಲ್ಲ, ಅದಕ್ಕೆ ಸಿದ್ದರಾಮಯ್ಯ ಅವ್ರು ಬಂದ್ಮೇಲೆ ತಿಳ್ಕೊತೀನಿ ನಾನು. ಅಲ್ಲ, ನಾನು ಅದೇ ಹೇಳ್ತೀನಿ, ಸಿದ್ದರಾಮಯ್ಯ ಅವ್ರು ಬಂದ್ಮೇಲೆ ನನಗೆ ಏನು ನಡೀತು ಅನ್ನೋದು ನನಗೂ ತಿಳಿದಿಲ್ಲ. ಏನು ಕಾರಣ, ಏನು ನಡೀತು, ಏನೂ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ವೇಣುಗೋಪಾಲ್ ಅವರು 3 ಜನ ಇದ್ದಾಗ ಒಳಗಡೆ
ಅದಕ್ಕೆ ನಾನು ಸಿದ್ದರಾಮಯ್ಯ ಜೊತೆ ಮಾತಾಡ್ತೇನೆ, ಮಾತಾಡಿ ಆಮೇಲೆ ನಾನು ರಿಯಾಕ್ಟ್ ಮಾಡ್ತೇನೆ. ನಾಳೆ ನಾಡ್ದು ನಾನು ಆಕಾಂಕ್ಷಿ ಅಲ್ಲ. ಥ್ಯಾಂಕ್ ಯು ಸರ್. ಪಕ್ಷದ ಕಾರ್ಯಕರ್ತರಿಗೆ ಏನ್ ಹೇಳ್ತೀರಿ? ಏನ್ ಹೇಳ್ತೀರಿ ಸರ್ ಈಗ? ಅಲ್ಲ, ಜಿಲ್ಲೆ ಜಿಲ್ಲೆ ಕಾರ್ಯಕರ್ತರು ಅವರೆಲ್ಲ ನಮ್ ಕಾರ್ಯಕರ್ತರು ನಮ್ ಜೊತೆ ಬಿಡ್ರಿ. ನಮ್ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಅವರೆಲ್ಲ ನಮ್ಮಲ್ಲ ಎಲ್ಲ ಅಲ್ಲ. ಕೆಲವರು ಆಕ್ರೋಶ ಬಿಡಿ, ಬೇಸರ ಮಾಡ್ತಿದ್ರು. ಏ ಅಂತವಲ್ಲ, ಎಂತ ಸುಮ್ನೆ ಇದಾವ ಯಾರು ಯಾರು ಅಂತವಲ್ಲ. ಹಂಗಲ್ಲ, ಸುಮ್ನೆ ನೀವು ಏನು ಕ್ರಿಯೇಟ್ ಮಾಡ್ಕೋಬಿಡ್ತು ಅಂತ ಯಾವ್ದು ಇಲ್ಲ. ಇದೇ ನಮ್ಮನೆ ಆಸ್ತಿನ ರಾಜಕೀಯ ಮೇಲೆ ಎದುರಿಸುವಂತದ್ದು.